ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆಯಲ್ಲಿಂದು ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಅಂಗವಾಗಿ ವಿದ್ಯಾರ್ಥಿಗಳಿಂದ ಜಾಥಾ ಕಾರ್ಯಕ್ರಮ ನಡೆಯಿತು. ಸ್ಥಳೀಯ ಶಾಸಕ ಟಿ ರಘು, ತಹಸೀಲ್ದಾರ್ ಎನ್ ರಘುಮೂರ್ತಿ ಮತ್ತಿತರರು ಪಾಲ್ಗೊಂಡಿದ್ದರು. ಡಿಡಿ ನ್ಯೂಸ್ನೊಂದಿಗೆ ವಿದ್ಯಾರ್ಥಿನಿ ಶ್ರೇಯಾ ಈ ಜಾಥಾದಲ್ಲಿ ತಾವು ಹುರುಪಿನಿಂದ ಭಾಗವಹಿಸಿರುವುದಾಗಿ ತಿಳಿಸಿದರು. ನಾವು ಮತ್ತೆ ನಮ್ಮೆಲ್ಲ ಸ್ಕೂಲ್ ಅವರು ಎಲ್ಲರೂ ತುಂಬಾ ಖುಷಿ ಪಟ್ಟು ಎಲ್ಲ ಸಹಭಾಗಿಯಾಗಿದ್ದಾರೆ. ಈ ಮಕ್ಕಳು ಭಾರತಾಂಬೆಯ ಒಂದು ಭೂಪಟವನ್ನು ನಿರ್ಮಾಣ ಮಾಡಿ ಆ ಭೂಪಟದಲ್ಲಿ ಬರೆಯುವುದು ತಮ್ಮೆಲ್ಲರ ಕರ್ತವ್ಯ ಎಂದರು. ಯಾರ್ಯಾರು ತಮ್ಮ ಪ್ರಾಣವನ್ನ ಮುಡಿಪಾಗಿಟ್ಟಿದ್ರೋ ಅಂತರದೆಲ್ಲ ಅಲ್ಲಿ ಆ ವ್ಯಕ್ತಿತ್ವವನ್ನು ಪ್ರತಿಬಿಂಬಿಸಿ ಆ ಒಂದು ಕಾರ್ಯಕ್ರಮ ಸಂಭ್ರಮದ ಪೂರ್ವಕವಾಗಿ ಟಿ ರಘು ಮೂರು ದಿನಗಳ ಕಾಲ ವಿಶೇಷವಾಗಿ ಅಮೃತ ಮಹೋತ್ಸವ ಆಚರಿಸಲಾಗುತ್ತಿದೆ ಎಂದು ತಿಳಿಸಿದರು. ಆಚರಣೆ ಮಾಡ್ತೀವಿ, ಆದರೆ ಇದನ್ನ 75ನೇ ವರ್ಷದ ಸ್ವಾತಂತ್ರ್ಯ ವರ್ಷವನ್ನ ವಿಶೇಷವಾಗಿ ಸಂಭ್ರಮದಿಂದ ಆಚರಣೆ ಮಾಡುವಂತ ಕೆಲಸ ನಾವು ಮಾಡ್ತೀವಿ.